ಲೋಕಸಭಾ ಮಹಾಸಮರಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಈ ಮಹಾಸಮರಕ್ಕೆ ಬಿಜೆಪಿ ಪಕ್ಷದಿಂದ ಭರದ ಸಿದ್ಧತೆ. ಇವತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಮಾಡಲಿದೆ ಬಿಜೆಪಿ. ಹಾಗಿದ್ರೆ ಎಷ್ಟು ಮಂದಿಯ ಎಷ್ಟು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗುತ್ತೆ? ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಲಿರುವ ಬಿಜೆಪಿ ಸುಮಾರು 100 ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆಗೊಳಿಸುವ ಸಾಧ್ಯತೆ. ನಿನ್ನೆ ನಡೆದಂತಹ ಸಿಇಸಿ ಸಭೆಯಲ್ಲಿ 100 ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಹಾಗಿದ್ರೆ ಯಾರಿಗೆ ಅವಕಾಶ? ಹೊಸ ಮುಖಗಳಿಗೆ, ಮಹಿಳೆಯರಿಗೆ ಹೆಚ್ಚಿನ ಟಿಕೆಟ್ ನೀಡುವ ಸಾಧ್ಯತೆ. ಇನ್ನು ಗುಜರಾತ್ನ ಗಾಂಧಿನಗರದಿಂದ ಅಮಿತ್ ಶಾ ಸ್ಪರ್ಧಿಸುವ ಸಾಧ್ಯತೆ ಇದೆ. ವಾರಾಣಸಿಯಿಂದ ಪ್ರಧಾನಿ ಮೋದಿ, ಲಖನೌನಿಂದ ರಾಜನಾಥ್ ಸಿಂಗ್, ಅಮೇಥಿಯಿಂದ ಸ್ಮೃತಿ ಇರಾನಿ ಸ್ಪರ್ಧಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಮೊದಲ ಪಟ್ಟಿಯಲ್ಲಿ ಯಾವೆಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರಿರುತ್ತೆ? ಈ ಹಿಂದೆ ಸಂಸದರಾದಂಥವರೆಲ್ಲರಿಗೂ ಕೂಡ ಅವಕಾಶಗಳು ಲಭ್ಯ ಆಗತ್ತ? 70 ಹಾಲಿ ಸಂಸದರಿಗೆ ಬಿಜೆಪಿ ಟಿಕೆಟ್ ನೀಡದಿರಲು ನಿರ್ಧಾರ ಆಗಿದೆಯಾ? 3 ಬಾರಿ ಸಂಸದರಾಗಿ ಕಳಪೆ ಸಾಧನೆ ಮಾಡಿದಂತಹ ಸಂಸದರಿಗೆ ಕೊಕ್ ಕೊಡಲಾಗುತ್ತೆ. ಕಳಪೆ ಸಾಧನೆ ಮಾಡಿದ ಸಂಸದರಿಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಹಾಗಿದ್ರೆ ಯಾರಿಗೆ ಅವಕಾಶ? ಹೊಸ ಮುಖಗಳಿಗೆ ಮಣೆ, ಮಹಿಳೆಯರಿಗೆ ಆದ್ಯತೆ, ಇದು ಬಿಜೆಪಿಯ ಚಿಂತನೆ. ಜೊತೆಗೆ ನಿರ್ಮಲಾ ಸೀತಾರಾಮನ್, ಜ್ಯೋತಿರಾದಿತ್ಯ ಸಿಂಧಿಯಾ, ಅಣ್ಣಾಮಲೈಗೂ ಕೂಡ ಟಿಕೆಟ್ ಸಿಗುತ್ತೆ. ಹಾಗಿದ್ರೆ ಲೋಕಸಭೆಯಿಂದ ಸ್ಪರ್ಧಿಸೋದಕ್ಕೆ ಈ 3 ಕೂಡ ಬಿಜೆಪಿ ಸೂಚನೆ ಕೊಟ್ಟಿದೆಯಾ? ಇನ್ನು ಯಾವುದರ ಮೇಲೆ ನಿಗಾ ಅಂತ ನೋಡ್ತಾ ಹೋದ್ರೆ ಈ ಹಿಂದೆ ಸೋತಂತಹ 167 ಕ್ಷೇತ್ರಗಳ ಮೇಲೆ ಮೋದಿ ಶಾ ಹೆಚ್ಚಿನ ನಿಗಾ ಇರಿಸ್ತಾ ಇದ್ದಾರೆ. 2014, 2019 ಸತತವಾಗಿ 167 ಕ್ಷೇತ್ರಗಳಲ್ಲೇನು ಸೋತಿತ್ತು ಬಿಜೆಪಿ, ಅದೇ ಕ್ಷೇತ್ರಗಳನ್ನು ಕಳೆದ 1 ವರ್ಷಗಳಿಂದ ಆ ಕ್ಷೇತ್ರದ ಮೇಲೆ ಹೆಚ್ಚಿನ ನಿಗಾ ಇರಿಸಿದ್ದಾರೆ. ಈ ಬಾರಿ ಆ 167 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲುವನ್ನ ಪಡೆಯುವುದಕ್ಕೆ ನಾಯಕರ ರಣತಂತ್ರ. ಹಾಗಿದ್ರೆ ಮೊದಲ ಪಟ್ಟಿಯಲ್ಲಿ ಯಾರಿರ್ತಾರೆ, ಯಾರಿಗೆ ಕೊಕ್ ಕೊಡಲಾಗುತ್ತೆ, ಯಾರಿಗೆ ಅವಕಾಶ, ಏನ್ ಲೆಕ್ಕಾಚಾರ ಅನ್ನೋದೇ ಸದ್ಯದ ಕುತೂಹಲ. ಇವತ್ತೇ ಪ್ರಥಮ ಪಟ್ಟಿ ರಿಲೀಸ್ ಆಗಲಿದೆ. ಯಾರಿಗೆಲ್ಲ ಅವಕಾಶ ಅನ್ನೋದೇ ಕುತೂಹಲ. 70 ಹಾಲಿ ಸಂಸದರಿಗೆ ಟಿಕೆಟ್ ಕೊಡಲ್ಲ ಅಂದ್ರೆ 3 ಬಾರಿ ಸಂಸದರಾಗಿ ಕಳಪೆ ಸಾಧನೆ ಮಾಡಿದಂತಹ ಸಂಸದರಿಗೆ ಕೊಕ್ ಕೊಡಲಾಗತ್ತೆ. ಹಾಗಿದ್ರೆ ಕಳಪೆ ಸಾಧನೆ ಮಾಡಿದ ಯಾವ ಸಂಸದರಿಗೆ ಟಿಕೆಟ್ ಈ ಬಾರಿ ಮಿಸ್ ಅನ್ನೋದೇ ಸದ್ಯದ ಕುತೂಹಲ. ಎಸ್ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿ ಶೇಖರ್ ಈಗ ಸಂಪರ್ಕದಲ್ಲಿದ್ದಾರೆ. ಶಶಿ, ಲೋಕಸಮರಕ್ಕೆ ಬಿಜೆಪಿಯ ಕಲಿಗಳು ಯಾರ್ಯಾರು ಅನ್ನುವಂತಹ ಕುತೂಹಲ ಇದೆ. ಇವತ್ತೇನು ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಎಷ್ಟು ಜನರಿಗೆ ಕೊಡಬಹುದು, ಯಾರ್ಯಾರಿಗೆ ಸಿಗಬಹುದು, ಏನ್ ಲೆಕ್ಕಾಚಾರ ಅಂತ? ಪ್ರತಿಮಾ, ನಿನ್ನೆ ರಾತ್ರಿ 10:30 ಬೆಳಗಿನ ಜಾವ 3 ಗಂಟೆಯವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಮನೆಯಲ್ಲಿ ಮೀಟಿಂಗ್ ನಡೀತು. ಅದು ಕೇಂದ್ರ ಚುನಾವಣಾ ಸಮಿತಿ ಸಭೆ. ದೇಶದ ಅಷ್ಟು ಚುನಾವಣಾ ಸಮಿತಿಯ ಸದಸ್ಯರುಗಳು ಆ ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಅದು. ಚುನಾವಣೆ March 10 ನಂತರ ಯಾವಾಗಲಾದರೂ ಘೋಷಣೆ ಮಾಡುವಂತಹ ಸ್ಥಿತಿ ಇದೆ. ಅಷ್ಟರೊಳಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು, ಚುನಾವಣೆಯಲ್ಲಿ ಒಂದು ಹೆಜ್ಜೆ ಮುಂದೆ ಇರಬೇಕು ಅನ್ನುವುದು ಬಿಜೆಪಿಯ ಸ್ಟ್ರಾಟಜಿ. ಕಳೆದ ಬಾರಿಯೂ ಕೂಡ ಬಿಜೆಪಿ ಚುನಾವಣೆ ಘೋಷಣೆಗೂ ಮೊದಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವ ಸಂಪ್ರದಾಯವನ್ನು ಮಾಡಿತ್ತು. ಈ ಬಾರಿಯೂ ಕೂಡ ನಿನ್ನೆ ರಾತ್ರಿ ಮೀಟಿಂಗ್ ನಡೆದಿದೆ. ಸುಮಾರು 100 ಕ್ಷೇತ್ರಗಳಿಗೂ ಹೆಚ್ಚು ಅಭ್ಯರ್ಥಿಗಳನ್ನು ಇವತ್ತು ಅಥವಾ ನಾಳೆ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ 100 ಜನರಲ್ಲಿ ಯಾರಿರ್ತಾರೆ ಅನ್ನುವಂತಹ
ಕುತೂಹಲ ಇದೆ. ಕಳೆದ ಬಾರಿ 303 ಬಿಜೆಪಿಯಿಂದ ಸಂಸದರು 303 ಜನ ಆಯ್ಕೆಯಾಗಿದ್ದರು. ಅವರಲ್ಲಿ ಎಷ್ಟು ಜನರಿಗೆ ಟಿಕೆಟ್ ಸಿಗುತ್ತೆ ಅಥವಾ ಸಿಗೋದಿಲ್ಲ ಅನ್ನುವಂತಹ ಚರ್ಚೆಗಳಿದ್ದಾವೆ. ಮೊದಲ ಪಟ್ಟಿಯಲ್ಲಿ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಸಹಜವಾಗಿ ಪ್ರಧಾನಿ ಮೋದಿಯವರು ವಾರಣಾಸಿಯಿಂದ ಕಣಕ್ಕಿಳಿತಾರೆ, ಅದೇನು ಚೇಂಜ್ ಆಗೋದಿಲ್ಲ. ಮತ್ತು ಅಮಿತ್ ಶಾ ಗುಜರಾತ್ನ ಗಾಂಧಿನಗರದಿಂದ ಕಣಕ್ಕಿಳಿತಾರೆ. ರಾಜನಾಥ್ ಸಿಂಗ್ ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡುವ ನಿರ್ಧಾರವನ್ನು ಪಕ್ಷ ಮಾಡುತ್ತೆ ಅನ್ನುವಂತಹ ಮಾತಿದೆ. ಲಖನೌನಿಂದ ರಾಜನಾಥ್ ಸಿಂಗ್ ಅವರು ಕಣಕ್ಕಿಳಿತಾರೆ. ಇದರ ಜೊತೆಗೆ ಇನ್ನಷ್ಟು ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ರಾಜ್ಯಸಭೆಯಿಂದ ಕೇಂದ್ರದಲ್ಲಿ ಮಂತ್ರಿಯಾದಂತಹ ಮಂತ್ರಿಗಳನ್ನು ಲೋಕಸಭೆಯಿಂದಲೂ ಕಣಕ್ಕಿಳಿಸಬೇಕು ಅನ್ನುವಂತಹ ಚರ್ಚೆಗಳಿದ್ವು. ಆ ಕಾರಣದಿಂದಾಗಿ ನಿರ್ಮಲಾ ಸೀತಾರಾಮನ್ ಇರಬಹುದು, ಜೈಶಂಕರ್ ಇರಬಹುದು, ರಾಜೀವ್ ಚಂದ್ರಶೇಖರ್ ಇರಬಹುದು, ಈ ರೀತಿಯ ನಾಯಕರನ್ನು ರಾಜ್ಯಸಭೆಯ ಬದಲಾಗಿ ನೇರವಾಗಿ ಚುನಾವಣೆಯಲ್ಲಿ ಭಾಗಿಯಾಗುವಂತೆ ಲೋಕಸಭೆಯಲ್ಲಿ ಕಣಕ್ಕಿಳಿಸುವಂತಹ ಚರ್ಚೆಗಳಿದ್ದಾವೆ. ಯಾಕಂದರೆ ಈ ಬಾರಿ ರಾಜ್ಯಸಭೆಯಿಂದ ಯಾರೆಲ್ಲ ಮಂತ್ರಿಗಳಾಗಿದ್ದರು ಅವರನ್ನು ರಾಜ್ಯಸಭೆಯಿಂದಲೇ ಮತ್ತೆ ಆಯ್ಕೆ ಮಾಡಲಾಗಿಲ್ಲ. ಅವರೆಲ್ಲರನ್ನೂ ಕೂಡ ಲೋಕಸಭೆಯಿಂದ ಕಣಕ್ಕಿಳಿಸುವಂತಹ ನಿರ್ಧಾರ ಆಗ್ಬೋದು. ಮೊದಲು ಬಿಡುಗಡೆಯಾಗುವಂತಹ ಪಟ್ಟಿಯಲ್ಲಿ ರಾಜ್ಯಸಭೆಯಿಂದ ಈಗ ಯಾರೆಲ್ಲ ಮಂತ್ರಿಗಳಿದ್ದಾರೆ ಅವರು ಕೂಡ ಈ ಪಟ್ಟಿಯಲ್ಲಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ಬಾರಿಯ ಪಟ್ಟಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಸಿಗಬಹುದು ಮತ್ತು ಹೊಸಬರಿಗೆ ಟಿಕೆಟ್ಗಳು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಬಿಜೆಪಿ ಒಂದ್ ಕಡೆ ಶಶಿ ಅವಕಾಶದ ಮಾತಾದ್ರೆ ಮತ್ತೊಂದೆಡೆ ಅವಕಾಶ ವಂಚಿತರು ಯಾರ್ಯಾರು ಆಗ್ಬಹುದು ಅಂತ. ಯಾಕಂದ್ರೆ ಸುಮಾರು 70 ಹಾಲಿ ಸಂಸದರಿಗೆ ಬಿಜೆಪಿ ಟಿಕೆಟ್ ಸಿಗಲ್ಲ ಅಂದ್ರೆ ಕಳಪೆ ಸಾಧನೆ ಆಧಾರದ ಮೇಲೆ ಅನ್ನುವಂತ ಮಾತುಗಳೇನು ಕೇಳಿ ಬರ್ತಾ ಇದೆ. ಏನ್ ಲೆಕ್ಕಾಚಾರ? ಹಾಗಾದ್ರೆ ಯಾರಿಗೆಲ್ಲ ಮಿಸ್ ಆಗ್ಬಹುದು ಅಂತ ಅನ್ಸುತ್ತೆ? ಪ್ರತಿಮಾ, ಯಾವ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದಕ್ಕೆ ನಾನೊಂದು ಉದಾಹರಣೆಯನ್ನು ಕೊಡ್ತೀನಿ. ಕಳೆದ 2014 ಚುನಾವಣೆಯಲ್ಲಿ 282 ಬಿಜೆಪಿ ಸಂಸದರು ಆಯ್ಕೆಯಾಗಿದ್ದರು. 2019 ಅವರಿಗೆ ಟಿಕೆಟ್ ಕೊಡಬೇಕಾದ್ರೆ 109 ಜನರಿಗೆ ಟಿಕೆಟ್ ಮಿಸ್ ಆಗಿತ್ತು ಪ್ರತಿಮಾ, 2019 ಚುನಾವಣೆಯಲ್ಲಿ ಹಾಲಿ ಸಂಸದರಿಗೆ. ಅಂದರೆ ಎಷ್ಟು ಸಂಸದರು ಬಿಜೆಪಿಯಿಂದ ಆಯ್ಕೆಯಾಗಿದ್ರಲ್ಲ ಅದರಲ್ಲಿ 38%ನಷ್ಟು ಸಂಸದರಿಗೆ 2019 ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕೊಟ್ಟಿರಲಿಲ್ಲ. ನೀವು ಇದೇ ಸೂತ್ರವನ್ನು ಈ ಚುನಾವಣೆಯಲ್ಲಿ ಅನ್ವಯಿಸುವುದಾದರೆ 303 ಸಂಸದರಿದ್ದಾರೆ ಹಾಲಿ ಬಿಜೆಪಿಯ ಸಂಸದರು, ನೀವು 38%ನಷ್ಟು ಸಂಸದರಿಗೆ ಈ ಬಾರಿಯ ಟಿಕೆಟ್ ಕೊಡೋದಿಲ್ಲ ಅಂತ ನಿರ್ಧಾರ ಆದರೆ 2019 ಆದಂತೆ 115 ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ. ಅದರಲ್ಲಿ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಹೇಗೆ ಮಾಡಿದ್ದಾರೆ, ಸಂಸತ್ನಲ್ಲಿ ಅವರು ಭಾಗಿಯಾಗಿರುವಂತಹ ರೀತಿ ಹೇಗಿದೆ, ಅಟೆಂಡೆನ್ಸ್ ಹೇಗಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಪಕ್ಷದ ಸಂಘಟನೆಯಲ್ಲಿ ಅವರು ಭಾಗಿಯಾಗಿದ್ದಾರಾ, ಈ ರೀತಿಯ ಬೇರೆ ಬೇರೆ ಮಾನದಂಡಗಳನ್ನು ಆಧರಿಸಿ ಯಾವ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬಾರದು ಅನ್ನುವುದನ್ನು ನಿರ್ಧಾರ ಮಾಡಲಾಗುತ್ತೆ. ಜೊತೆಗೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಇರುವಂತಹ ಹಾಲಿ ಸಂಸದನಿಗಿಂತ ಮತ್ತೊಬ್ಬ ಪ್ರಭಾವಿ ಅಭ್ಯರ್ಥಿ ಇದ್ದರೆ ಅವರನ್ನು ಕಣಕ್ಕಿಳಿಸುವಂತಹ ನಿರ್ಧಾರವೂ ಮಾಡ್ಬೋದು. ಒಂದು ಒಬ್ಬ ಸಂಸದ ಪಕ್ಷ ಸಂಘಟನೆಯಲ್ಲೂ ಇರಬೇಕು ಮತ್ತು ಬಿಜೆಪಿಯನ್ನು ಸೈದ್ಧಾಂತಿಕವಾಗಿ ಸಮರ್ಥನೆ ಮಾಡಿಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕು. ಜೊತೆಗೆ ಗೆಲ್ಲುವ ಮಾನದಂಡ ಇರಬೇಕು. ಮತ್ತು ಕಳೆದ 2014 ಅಥವಾ 19 ಈ ಎರಡು ಅವಧಿಗಳಲ್ಲಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ಮಾನದಂಡ ಆಗುತ್ತೆ. ಕಳೆದ ಬಾರಿ 2019 ಅನುಸರಿಸಿದ ಸೂತ್ರವನ್ನು ಈ ಬಾರಿಯೂ ಅನುಸರಿಸಿದರೆ 115 ಹಾಲಿ ಸಂಸದರು ಟಿಕೆಟನ್ನು ಕಳ್ಕೊಳ್ತಾರೆ ಪ್ರತಿಮಾ. ಎಸ್ ಎಸ್ ಶಶಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡಿತೀನಿ ನಿಮ್ಮಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.